ಸ್ನೇಹಿತರೆ ಕಳೆದ ಒಂದು ತಿಂಗಳಿನಿಂದ ಏನಾಯಿತೆಂದರೆ ನಮಗೆಲ್ಲರಿಗೂ ಕೊರೆಯಲೊಂದು ವಿಷಯ ಸಿಕ್ಕಿತು ಬರೆಯಲೊಂದು ವಿಚಾರ ಸಿಕ್ಕಿತು ನಿಂದಿಸಲೊಂದು ನಿಮಿತ್ತ ಸಿಕ್ಕಿತು ಕಾಣದಂತಿರಲೊಂದು ಕಾರಣ ಸಿಕ್ಕಿತು ಕೊರೆಯಲೊಂದು ವಿಷಯ ಸಿಕ್ಕಿತು ಬರೆಯಲೊಂದು ವಿಚಾರ ಸಿಕ್ಕಿತು ನಿಂದಿಸಲೊಂದು ನಿಮಿತ್ತ ಸಿಕ್ಕಿತು ಕಾಣದಂತಿರಲೊಂದು ಕಾರಣ ಸಿಕ್ಕಿತು ಹಾಗೆಯೇ ಮಾತಾಡಲೊಂದು ಮಾಹಿತಿ ಸಿಕ್ಕಿತು ಮಾತಾಡದಿರಲೊಂದು ನೆಮನ ಸಿಕ್ಕಿತು ಮುಖ ತಪ್ಪಿಸಿಕೊಳ್ಳಲೊಂದು ಮಾರ್ಗ ಸಿಕ್ಕಿತು ದಾರಿ ತಪ್ಪಿಸಲೊಂದು ಹಾದಿ ಸಿಕ್ಕಿತು ಮಾತಾಡಲೊಂದು ಮಾಹಿತಿ ಸಿಕ್ಕಿತು ಮಾತಾಡದಿರಲೊಂದು ನೆಮನ ಸಿಕ್ಕಿತು ಮುಖ ತಪ್ಪಿಸಿಕೊಳ್ಳಲೊಂದು ಮಾರ್ಗ ಸಿಕ್ಕಿತು ದಾರಿ ತಪ್ಪಿಸಲೊಂದು ಹಾದಿ ಸಿಕ್ಕಿತು ಅಂತೆಯೇ ಆಲಸಿಯಾಗಿರಲೊಂದು ಆಧಾರ ಸಿಕ್ಕಿತು ಮುಂದೂಡಲೊಂದಿಷ್ಟು ಸಮಯ ಸಿಕ್ಕಿತು ನೆಪ ಹೇಳಲು ಒಂದು ನೆಪ ಸಿಕ್ಕಿತು ಸಮರ್ಥಿಸಿಕೊಳ್ಳಲೊಂದು ಸಬೂಬು ಸಿಕ್ಕಿತು ಆಲಸಿಯಾಗಿರಲೊಂದು ಆಧಾರ ಸಿಕ್ಕಿತು ಮುಂದೂಡಲೊಂದಿಷ್ಟು ಸಮಯ ಸಿಕ್ಕಿತು ನೆಪ ಹೇಳಲು ಒಂದು ನೆಪ ಸಿಕ್ಕಿತು ಸಮರ್ಥಿಸಿಕೊಳ್ಳಲೊಂದು ಸಬೂಬು ಸಿಕ್ಕಿತು ಇನ್ನೂ ಒಂದಷ್ಟು ಹೇಳುವುದಾದರೆ ಕೆಡಿಸಿಕೊಳ್ಳಲು ಒಂದು ಟಾಪಿಕ್ ಸಿಕ್ಕಿತು ಹೇಳಿದ್ದೇ ಹೇಳಲು ಮ್ಯಾಟ್ರ್ ಸಿಕ್ಕಿತು ಹೊಗಳಲು ತೆಗಳಲು ಕಂಟೆಂಟ್ ಸಿಕ್ಕಿತು ಅಳುತ್ತಾ ಕೂರಲು ವಸ್ತು ಸಿಕ್ಕಿತು ತಲೆ ತಲೆಕೆಡಿಸಿಕೊಳ್ಳಲೊಂದು ಟಾಪಿಕ್ ಸಿಕ್ಕಿತು ಹೇಳಿದ್ದೇ ಹೇಳಲು ಮ್ಯಾಟರ್ ಸಿಕ್ಕಿತು ಹೊಗಳಲು ತೆಗಳಲು ಕಂಟೆಂಟ್ ಸಿಕ್ಕಿತು ಅಳುತ್ತಾ ಕೂರಲು ವಸ್ತು ಸಿಕ್ಕಿತು ಇನ್ನೂ ಒಂದು ವಾಕ್ಯ ಅದು ಕಣ್ಣಿಗೆ ಕಾಣದಿದ್ದರೂ ಇಡೀ ಜಗತ್ತನ್ನು ಜಗತ್ತನ್ನೇ ಕುಣಿಸಿಬಿಟ್ಟಿತು ಅದು ಕಣ್ಣಿಗೆ ಕಾಣದಿದ್ದರೂ ಇಡೀ ಜಗತ್ತನ್ನೇ ಕುಣಿಸಿಬಿಟ್ಟಿತು ಸ್ನೇಹಿತರೆ ಎಂಥದೋ ಒಂದಷ್ಟು ಬರೆದು ಓದಿ ಹೇಳಿದೆ ಅದನ್ನು ಕವನ ಕವಿತೆ ಪದ್ಯ ಎಂದು ಹೇಳುವುದಿಲ್ಲ ಯಾಕೆಂದರೆ ನಾನು ಕವಿಯಲ್ಲ ಅದೆಲ್ಲ ನನಗೆ ಬರೆಯಲು ಬರುವುದಿಲ್ಲ ಆದರೂ ಧೈರ್ಯ ಮಾಡಿ ಓದಿದ್ದೇನೆ ಇಷ್ಟವಾಗದಿದ್ದರೆ ನನಗೆ ಹೇಳಿಬಿಡಿ ಇಷ್ಟವಾದರೆ ಸದ್ಯಕ್ಕೆ ಮರೆತು ಬಿಡಿ ಮುಂದೆಂದಾದರೂ ನಿಮಗೆ ನೆನಪಾಗಬಹುದು